ಬಟ್ಟೆ ಸಿಕ್ಕ ಬಟ್ಟೆ ಮಳೆ ಹೊಡ್ತಿದೆ ನೋಡಿ. ಈಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಒಳ್ಳೆ ಸಿಕ್ಕ ಬಟ್ಟೆ ಮಳೆ ಹೊಡ್ತಿದೆ ನೋಡಿ. ಆದ್ರೆ ಏನ್ ತೊಂದರೆ ಇಲ್ಲ ಇಲ್ಲಿ ನೋಡಿ, ಇಲ್ಲ ಕೂರಕ್ಕೆಲ್ಲ ಜಾಗ ಇದೆ. ಇಲ್ಲಿ ನೋಡಿ ಎಲ್ಲ ಕಮಿಟಿ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ ಇಲ್ಲಿ ನೋಡಿ. ಬನ್ನಿ ಹೋಗೋಣ ಈಗ. ಇಲ್ಲಿ ನೋಡಿ ಎಷ್ಟು ಮಳೆ ಬಂದಿದೆ ಅಂತಂದ್ರೆ ನೋಡಿ, ಸಖತ್ ಮಳೆ ಬಂದ್ಬಿಟ್ಟಿದೆ. ಅರುಣ್ ಕುಮಾರ್ ಸಂಗೀತ ಕಚೇರಿ ನಡೀತಾ ಇದೆ. ಮೋಹನ್ ಅಣ್ಣ ಇದ್ದಾರೆ. ಏನಣ್ಣ ಏನ್ ಹೇಳ್ಬೋಕ ಮಳೆ ಬಗ್ಗೆ? ಅಲ್ಲ, ಇವತ್ತಿನ ಕಾರ್ಯಕ್ರಮ ಬಗ್ಗೆ, ಸಂಗೀತೋತ್ಸವ ಇರ್ಬೋದು, ಯಾವುದೇ ಇರ್ಬೋದು, ಇವತ್ತೊಂದು ರಥೋತ್ಸವ ಕಾರ್ಯಕ್ರಮ ಇದೆ ಇನ್ನು. ಹಾಗಾಗಿ ತುಂಬಾ ವಿಜೃಂಭಣೆ ನಡೀತಿದೆ ಈ ಕಾರ್ಯಕ್ರಮ, ಎಲ್ಲರೂ ಭಾಗಿಯಾಗ್ತಾರೆ. ಅದಕ್ಕಿಂತ ಮತ್ತೆ ಒಂದು ಮಳೆ ಆಗ್ತಾ ಇದೆ, ತುಂಬಾ ಖುಷಿಯಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮ. ನಿಜವಾಗ್ಲೂ ನಮ್ಮ ಊರಿಗೆ ಬರೀ 40 ಸೆನ್ಸ್ ಮಳೆ ಆಗಿತ್ತು, ಈಗ ಒಳ್ಳೆ ಮಳೆ ಹೊಡೆದಿದೆ. ಮಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಊರಲ್ಲಿ ಒಳ್ಳೆ ಜಾಗ ಇದೆ ನೋಡಿ. ಫುಲ್ ಸರೌಂಡಿಂಗ್ ನೋಡಿ, ಎಲ್ಲ ಕೂತಿದೆ, ನಮ್ಮ ಮತ್ತೆ ಇಲ್ಲಿ ಕೂತಿದ್ದಾರೆ, ಮಕ್ಕಳಲ್ಲಿದ್ದಾರೆ. ಬನ್ನಿ ಒಂದು ರೋಡ್ ತೋರಿಸ್ಕೊಂಬಿಡ್ತೀವಿ. ಲೈಟ್ನಿಂಗ್ ಆಗ್ತಾ ಇದೆ ನೋಡ್ಬೋದು. ನಮ್ಮ ಟೆಂಪಲ್ ಪ್ರೆಸಿಡೆಂಟ್ ಇವರು ನೋಡಿ, ಒಳ್ಳೆ ಮಳೆ ಆಯ್ತು. ಮಳೆ ಆದ್ರೂ ಕೂರಕ್ಕೆ ಒಂದು ಒಳ್ಳೆ ಜಾಗ ಇದೆ, ಯಾರು ಒದ್ದೆ ಆಗ್ಲಿಲ್ಲ. ಬಂದಿದೆ ಖಾಲಿ ಅರ್ಧ ಗಂಟೆಯಲ್ಲಿ. ಇಲ್ಲಿ ನೋಡ್ಬೋದು ಫುಲ್ಲು ಕೆಸರಾಗಿದೆ, ಆದರೂ ಕ್ರೌಡ್ ಮಾತ್ರ ಭಾರಿ ಡೀಸೆಂಟಾಗಿ ಭಾರಿ ಚೆನ್ನಾಗಿ ಅವ್ರು ಫಾಲೋ ಮಾಡ್ತಾರೆ. ಏನಣ್ಣ ತುಂಬ ವ್ಯವಸ್ಥೆ ನೀಟಾಗಿದೆ. ಸುಬ್ರಹ್ಮಣ್ಯ ಸತ್ಯದಿಂದ ಇವತ್ತಿನ ಮಳೆನೂ ಒಳ್ಳೆ ಮಳೆ ಬಂತಿದೆ. ಈ ಮಳೆ ಬಂದರೂ ಕೂಡ ಭಕ್ತಾದಿಗಳು ಶಾಂತಿಯಿಂದ ಊಟದ ವ್ಯವಸ್ಥೆ ತುಂಬ ನೀಟಾಗಿ, ಈ ವ್ಯವಸ್ಥೆ ಇತಿಹಾಸದಲ್ಲಿ ಈ ಥರ ಆಗಿರಲೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿ ಇಲ್ಲಿ ನಡೀತಾರೆ ಅಷ್ಟೇ ಸೌಮ್ಯ ಸ್ವಭಾವದಿಂದ ವರ್ತಿಸಿ ನೀಟಾಗಿ ಬಂದು ಬನ್ನಿ. ನಾನು ನಿಮಗೆ ಏನೇನು 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 ಉಪಹಾರ ಇದೆ ಅಂತ ತೋರಿಸ್ತೀನಿ, ಬನ್ನಿ ಬನ್ನಿ. ಕಾರ್ತಿಕ್ ಅವರು ಸ್ಟಾರ್ಟಿಂಗಲ್ಲಿ ನೋಡಿ ಉಪ್ಪಿದೆ ನೀರು, ಮತ್ತಿದು
ತೊಂಡೆಕಾಯಿ ಪಲ್ಯ ಮಳೆ ಬಂದು ಸ್ವೀಟ್ ಇದೆ ಪಾಯಸ ಇದೆ ಶಿವೇಗೌಡರು ಬಜ್ಜಿ ಅವರು ಬಜ್ಜಿ ಬಡಿಸ್ತಾರೆ ಶಿವಣ್ಣ ಬಜ್ಜಿ ಬಡಿಸ್ತಾ ಇದಾರೆ ಓಕೆ ಓಕೆ ನಮ್ಮ ದುಷ್ಯಂತ್ ಅವರು ಎರಡು ಕೈಯಿಂದ ಮಲ್ಟಿ ಟಾಸ್ಕಿಂಗ್ ಒಂದು ಮಾಜಿ ಪುರಸಭಾ ಅಧ್ಯಕ್ಷರ ಮಗ ಒಂದು ನಾವು ದುಷ್ಯಂತ್ ಆಗಿ ನೋಡಿ ಇಲ್ಲಿ ಸಲಾಡ್ ಫ್ರೂಟ್ ಸಲಾಡ್ ಅದ ಇದರಲ್ಲಿ ಕಡಲೆ ಪಲ್ಯ ಇದೆ ಅಪ್ಪ ಇಲ್ಲಿ ರೈಸ್ ಬಡಿಸ್ತಾ ಇದಾರೆ ಇಲ್ಲಿ ಸಾಂಬಾರ್ ಇದೆ ಇಲ್ಲಿ ನೋಡಿ ಕರ್ಡ್ ಇದೆ ಉಪ್ಪಿನಕಾಯಿ ಇದೆ ನೋಡಿ ಇಲ್ಲಿ ನಮ್ದು ಭಕ್ತಾದಿಗಳೆಲ್ಲ ಊಟ ಮಾಡ್ತಾ ಇದಾರೆ ನೋಡಿ ನಮ್ಮ ಇಲ್ಲಿಯ ಕ್ಷೇತ್ರದ ಸಂಪ್ರದಾಯಕ್ಕೆ ಅನುಸರಿಸಿಕೊಂಡು ದೇವರ ಪ್ರೇರಣೆ ಪ್ರಕಾರ ಇಷ್ಟೆಲ್ಲ ಸತ್ಕರ್ಮವನ್ನು ನಡೆಸಿಕೊಂಡು ಬರೋದು ಅಲ್ಲಿ ಬೇಕಂತ ಅನುಕೂಲ ಭಗವಂತ ನಿಮ್ಮಲ್ಲಿ ನಡೆಸಿಕೊಟ್ಟು ಅರ್ಚಕರು ಅದಕ್ಕೆ ಒಳ್ಳೆ ಮನಸ್ಸಿನಿಂದ ಭಾವನೆಯಿಂದ ಶಾಸ್ತ್ರೋಕ್ತವಾಗಿ ನಡೆಸಿಕೊಂಡು ಬಂದು ಮುಂದೆ ಈ ಕ್ಷೇತ್ರ ಬೆಳಗಲಿ ದೇವರು ನಮಗೆಲ್ಲ ಅನುಗ್ರಹ ಮಾಡಿಕೊಡಬೇಕು ಎಂದು ದೇವರಿಗೆ ಪ್ರಾರ್ಥಿಸಿದರು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಏನಂತಂದ್ರೆ ದೃಷ್ಟಿ ತೆಗೆಯೋದು ಅಂತ ಇರುತ್ತೆ ಆ ಪ್ರೋಗ್ರಾಮ್ ನಡೀತಾ ಇದೆ ಬನ್ನಿ ಹೋಗೋಣ ನೋಡೋಣ ಈಗ ಎಲ್ಲರೂ ಹೊರಗಡೆ ಬರಲಿ ಪೂಜೆ ಎಲ್ಲ ಚೆನ್ನಾಗಿ ದೃಷ್ಟಿ ಹಾಂ ಚೆನ್ನಾಗಿ ಹೊತ್ಕೊಳ್ಳಿ ಹಂಗೆ ಒಂದು ಕೋಲ್ ತಗ ಅದು ಆ ಕಡೆ ಈ ಕಡೆ ಹಾರಾಡ್ಬಾರ್ದು ತಿರ್ಸ್ಬೇಕು ಅದ್ರ ಮೇಲೆ ಬಿಡ್ಬೇಕು ಬಂತು 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 ನೋಡ್ಕೊಳ್ಳಿ ಇಲ್ಲ ವಾಪಸ್ ಉಲ್ಟ ಅದು ಹೊಡಿದ್ಯಾ ಹತ್ಕೊಳ್ಳಿ ಬಿಡಿ ಸಾಕು ಇದೆ ಒಂದ್ ಎಣ್ಣೆ ಹಾಕ್ಬಿಟ್ಟು ಮಾಡಿ ಹಂಗೆ ಹಂಗೆ ತಿರ್ಕ ಒಂದ್ ದೊಡ್ಡ ಎಣ್ಣೆ ತಗೊಂಡಿ ತಡಿ ಹಾಕ್ಬೇಡ 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 ಅದು ಬೂದಿ ಆಗ್ಬಿಡುತ್ತೆ ಆಗ ಆ ಬೂದಿ ಆಗದ್ರೊಳಗೆ ಹಾಕ್ಬೇಕು ತಪ್ಪು ಕೈಕಿ ಹೋಗಿ ನಿಮ್ ಕೆಲ್ಸ ಆಯ್ತು ತೆಗಿರಿ ಗಣೇ ಗಣೇ ನೋಡ್ಕೊಂಡು ತೆಗಿರಿ ವೈರ್ ಇದೆ ಮೇಲೆ ಇದ್ಮಾಡಿ ಚೂರ್ ಹಾಕಿ ಮತ್ತೆ ಹತ್ಕೊಂಡು ಜಾಸ್ತಿ ಒರೀಕ್ಷೆ ಮಾಡುತ್ತೆ ನೋಡ್ಕೊಂಡು ನೋಡ್ಕೊಂಡು ಎತ್ತಕೋಬಿಡಿ ನೋಡಿ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಎಸ್ ಪಿ ಅವ್ರು ಬಂದಿದ್ದಾರೆ ಇಲ್ಲಿಗೆ ಸರಿಯಾಗಿ ಫೋಟೋದಕ್ಕೆ ಗೋಣಿಬಿಡ ಗ್ರಹದ ಸಹಸ್ರಕಲಶಾಭಿಷೇಕ ಬ್ರಹ್ಮಕಲಶ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಇದಿನ ಮುಕ್ತಾಯ ಸಮಾರಂಭ ಮಂಗಳ ಕಾರ್ಯಕ್ರಮ ಅದರ ಅಂಗವಾಗಿ ಈ ಚೊಕ್ಕ ಸುಡುವಂಥ ಒಂದು ವಿಶೇಷವಾಗಿದೆ ಏಕೆಂದರೆ ದುಷ್ಟಶಕ್ತಿಗಳೆಲ್ಲ ನಾಶವಾಗಬೇಕು ಅಂಥೇಳಿ ಆ ಚೊಕ್ಕವನ್ನು ಸುಡುವಂಥ ಒಂದು ಕ್ರಮ ಇದೆ ಆ ರೀತಿ ಅದು ಆ ಕಾರಣದಿಂದ ಈ ದಿನ ಚೊಕ್ಕವನ್ನು ಸುಟ್ಟು ದೇವಿಯ ಮಂಗಳಾರತಿ ಮಾಡಿ ಮಂಗಳವನ್ನು ಮಾಡುವಂಥ ಕಾರ್ಯಕ್ರಮ ಏನಪ್ಪ ಅಂದರೆ ಆ ಚೊಕ್ಕವನ್ನು ಸುಟ್ಟಂತಹ ಕಪ್ಪನ್ನು ದೇವ್ರಿಗೆ ಹಚ್ಚಿ ಅದನ್ನು ನಾವು ಹಚ್ಕೊಂಡ್ರೆ ಆ ನಮಗಿರುವಂಥ ನಮಗೆ ಈ ಇದು ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ದೃಷ್ಟಿಯಾಗಿರುತ್ತೆ ಆ ದೃಷ್ಟಿಯೆಲ್ಲ ಕಂಪ್ಲೀಟ್ ಪೂರ್ಣವಾಗುತ್ತೆ ಏಕೆಂದರೆ ಹಿಂದಿನಿಂದಲೂ ಇದಿದೆ ಏನಪ್ಪ ಅಂದರೆ ಈ ಮಕ್ಕಳಿಗೆ ದೃಷ್ಟಿಯಾಗಬಾರ್ದು ಅಂಥೇಳಿ ಕಪ್ಪದು ಬಟ್ಟಿರ್ತಾ ಇದ್ರು ಹಿಂದೆ ಅಲ್ವಾ ಆ ರೀತಿ ದೇವರಿಗೆ ಹಚ್ಚಿದಂತಹ ಇದನ್ನಿಟ್ಟರೆ ನಮಗಾಗಿರುವಂಥ ನಮಗೇನಾದ್ರು ಬೇಕಾದಷ್ಟು ಕಾರ್ಯಕ್ರಮ ಮಾಡ್ತೀವಿ ದುಷ್ಟಶಕ್ತಿ ಇರುತ್ತೆ ನಮಗಿರುವಂತಹ ಎಲ್ಲ ದುಷ್ಟಶಕ್ತಿ ಹೋಗಲಿ ಅಂಥೇಳಿ ಆ ಕಪ್ಪನ್ನು ನಾವು ಹಣೆಗೆ ಇಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕಂತ ನಾವು ಮಾಡಿರುವಂಥ 5 ದಿವಸ ಕಾರ್ಯಕ್ರಮ ನಮ್ಮಿಂದ ಏನೇ ತಪ್ಪು ಆಗಲಿದೆ ತಪ್ಪು ದೋಷಗಳಿದ್ದು ಪರಿಹಾರ ಮಾಡಿ ನಮಗೆ ಅನುಗ್ರಹ ಮಾಡು ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡಿ
ಆ ಕಪ್ಪನ್ನು ಹಣೆಗೆ ಇಟ್ಕೊಳ್ಳೋದ್ರಿಂದ ನಮಗೆಲ್ಲ ದುಷ್ಟಶಕ್ತಿಗಳ ಪರಿಹಾರವಾಗಿ ದೇವರು ನಮಗೆಲ್ಲ ಆರೋಗ್ಯ ಕೊಡ್ತಾನೆ. ಪ್ರಾರಂಭದಿಂದ ಈ ಆರು ದಿನ ಕಾರ್ಯಕ್ರಮ ಶುರುವಾಗಿದ್ದ ಧ್ವಜಾರೋಹಣದಿಂದ ಶುರುವಾದಂಥ ಕಾರ್ಯಕ್ರಮ ಇವತ್ತು ಚೊಕ್ಕನ್ನು ಸುಡುವುದರಿಂದ ಮುಕ್ತವಾಗಿರುತ್ತೆ. ಎಲ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿಗೂ ಈ ಕಾರ್ಯಕ್ರಮದಲ್ಲಿ ಇದ್ದವರಿಗೂ ಮನಃಪೂರ್ವಕವಾಗಿದ್ದವರಿಗೂ ಆರ್ಥಿಕವಾಗಿ ಸಹಾಯ ಮಾಡಿದವರಿಗೂ ದೈಹಿಕವಾಗಿ ಸಹಾಯ ಮಾಡಿದವರಿಗೂ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇದನ್ನು ಮುಕ್ತಾಯ ಮಾಡ್ತಾರೆ. ಅಂತಕಂಡು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಒಂದು ಕಸ ಗುಡಿಸುವ ಒಂದು ಹಿಡಿದು ದೊಡ್ಡ ರಥ ಕಟ್ಟಿ ರಥದ ಮೇಲೆ ಹೋಗೋರಿಗೂ ಸಹ ಪ್ರತಿಯೊಬ್ಬರು ಸೇವೆಯು ಅನನ್ಯವಾಗಿದೆ. ಅದರಿಂದ ಈ ಕಾರ್ಯಕ್ರಮ ಇಷ್ಟು ವೈಭವೋಪಾತವಾಗಿದೆ. ನಾವು ಮಾಡುವಂಥ ಕಾರ್ಯದಿಂದ ದೇಶಕ್ಕೆಲ್ಲ ಸುಭಿಕ್ಷವಾಗಲಿ, ನಾವು ಮಾಡೋದೇಪಾದರೆ ದೇಶದೆಲ್ಲ ಸುಭಿಕ್ಷವಾಗಲಿ, ಸಜ್ಜನಾ ಸಂತ ನಿರ್ಭಯ ಸಜ್ಜನರೆಲ್ಲ ನಿರ್ಭಯವಾಗಿರಬೇಕು ಅಂತ ಒಂದು ಮಹತ್ ಕಾರ್ಯ ಮಾಡಿದರೆ ಮಾಡಿದ ಲೋಕಾ ಸಮಸ್ತ ಹೇಳಿ ಲೋಕಾ ಸಮಸ್ತ ಸುಖಿನೋ ಭವಂತು ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ. ಇಲ್ಲಿಗೆ ಈ ಏನಿತ್ತು ಈ ಕಾರ್ಯಕ್ರಮ ಎಲ್ಲ ಮುಗೀತು. ಮೂರು ದಿನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲರಿಗೂ, ಭಕ್ತಾದಿಗಳಿಗೆ ಊಟ ಮತ್ತು ಆಯಿತು. ಪೂಜೆ ಅಷ್ಟೇ ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ, ತುಂಬ ಖುಷಿಯಾಗಿದೆ. ಮತ್ತು ಎಲ್ಲರಿಗೂ ಹೇಳ್ಬೇಕಂದ್ರೆ ಆ್ಯಡ್ಸ್ ಆಫ್ ಟು ಕಮಿಟಿ ಮೆಂಬರ್ಸಿಗೆ, ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಒಂದು ದೇವಸ್ಥಾನ ಮೂರು ವರ್ಷ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಅಂತಂದರೆ ಗಜ ಗಜ ಅಂತ ವ್ಯತ್ಯಾಸ ಇದೆ. ಅದರಲ್ಲಿ ಏನು ಅಂತಾರೆ, ಎಲ್ಲ ಭಕ್ತಾದಿಗಳದ್ದು ಕಮಿಟಿ ಮೆಂಬರ್ಸ್ದು ಎಲ್ಲ ಊರವ್ರದ್ದು ಎಲ್ಲರದ್ದು ಸಪೋರ್ಟ್ ಇಂತ ಮತ್ತು ದೇವರು ಆಶೀರ್ವಾದದಿಂದ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸೈನ್ ಆಫ್ ಮಾಡ್ತೀನಿ ಈ ವಿಡಿಯೋ. ಮತ್ತು ತುಂಬ ಖುಷಿ ಆಗ್ತಿದೆ. ಮತ್ತು ಎಲ್ಲರೂ ಬನ್ನಿ, ಎಲ್ಲ ಇದೊಂದು ಒಳ್ಳೆ ಟೆಂಪಲ್ಲು, ಬಂದುಬಿಟ್ಟು ನೀವು ಬಂದುಬಿಟ್ಟು ಎಲ್ಲ ವಿಸಿಟ್ ಮಾಡ್ಬೋದು ಈ ಟೆಂಪಲ್ಗೆ. ಇದು ಬಂದುಬಿಟ್ಟು ಆದಿಸುಬ್ರಹ್ಮಣ್ಯ, ಶ್ರೀ ಆದಿಸುಬ್ರಹ್ಮಣ್ಯ. ಇದು ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿಯಲ್ಲಿದೆ ಇದು ಅಗ್ರಹಾರ ಟೆಂಪಲ್ ಅಂತ. ಬಂದುಬಿಟ್ಟು ನೀವು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.